ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸುಚಿತ್ರ. ವಾರ್ತೆಗಳ ವಿವರ. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಸರ್ಕಾರದ ಗೆಜೆಟ್ ಪ್ರತಿಯನ್ನು ರೈತರು ಸುಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರದ ಆದೇಶ ಪ್ರತಿಯನ್ನು ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಸುಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರು ಭೂ ಸುಧಾರಣೆ ಕಾಯ್ದೆ ಸೇರಿದಂತೆ ವಿವಿಧ ಕಾಯ್ದೆಗಳನ್ನು ಜಾರಿಗೊಳಿಸುವ ಮೂಲಕ ರೈತ ವಿರೋಧಿ ಸರ್ಕಾರವೆಂದು ಮುಖಂಡರು ದೂರಿದರು. ಕಳೆದ 40 ವರ್ಷಗಳ ಹಿಂದೆ ನವಗುಂದದಲ್ಲಿ ಪೊಲೀಸರು ರೈತರ ಮೇಲೆ ಗುಂಡು ಹಾರಿಸುವ ಮೂಲಕ ರೈತರ ಪ್ರತಿಭಟನೆಯನ್ನು ಹತ್ತಿಕ್ಕುತ್ತಿದ್ದನ್ನು ತೀವ್ರವಾಗಿ ಖಂಡಿಸಿದರು. ರೈತರ ಮೇಲೆ ಪೊಲೀಸರು ಗುಂಡು ಹಾರಿಸುವ ಮೂಲಕ ಹತ್ಯೆ ಮಾಡಿದೆ ಎಂದು ಸಂಘದ ಮುಖಂಡ ಆನಂದ್ ಪಟೇಲ್ ಅವರು ಹೇಳಿದರು. ಅವರಿಂದನೂ ಕೂಡ ಹುತಾತ್ಮರಾದಂತ ಎಲ್ಲಾ ರೈತ ಬಂಧುಗಳಿಗೂ ಕೂಡ ಇವತ್ತು ನಮನಗಳನ್ನು ಸಲ್ಲಿಸುತ್ತಾ ಸರ್ಕಾರ ಬಂಡಾಯ ಚಳುವಳಿ ಆರಂಭ ಆಗಿ 40 ವರ್ಷ ಆದರೂ ಕೂಡ ರೈತರ ವಿರುದ್ಧವಾದಂತ ಕಾನೂನುಗಳನ್ನು ಇವತ್ತಿಗೂ ಕೂಡ ಮುಂದುವರಿಸಿಕೊಂಡು ಬಂದಿದೆ. ಈ ಕೋವಿಡ್-19 ಸಂದರ್ಭದಲ್ಲಿ ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತರದ್ರ ಮುಖೇನ ರೈತರ ಮರಣ ಶಾಸನವನ್ನು ಬರಿತಕ್ಕಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಈಗಾಗಲೇ ಭೂ ಸ್ವಾಧೀನ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ, APMC ಕಾಯ್ದೆ, ವಿದ್ಯುತ್ ಖಾಸಗೀಕರಣ ಕಾಯ್ದೆ, ಬೀಜ ಮಸೂದೆ ಕಾಯ್ದೆ, ಹಲವಾರು ರೈತ ವಿರೋಧಿ ಕಾನೂನುಗಳನ್ನ ಮಾಡಿಕೊಂಡು ಇವತ್ತು ಕಾರ್ಪೊರೇಟ್ ಮಾಫಿಯಾದವ್ರಿಗೆ MNC ಕಂಪ್ನಿಗಳಿಗೆ ಅನುಕೂಲ ಆಗ್ತಕ್ಕಂಥ ಮತ್ತು ರೈತರನ್ನು MNC ಕಂಪ್ನಿಗಳು ಮತ್ತು ಕಾರ್ಪೊರೇಟ್ ಕಂಪ್ನಿಗಳ ಮುಂದೆ ಹೋಗಿ ಏನು ದೇಶಕ್ಕೆ ಅನ್ನ ಆಗ್ತಕ್ಕಂಥ ರೈತನಿಗೆ ಇವತ್ತು ಕೈಚಾಚ್ತಕ್ಕಂಥ ಕೆಲಸವನ್ನು ಅವನ ಮುಂದೆ ಹೋಗಿ ಕೂಲಿ ಮಾಡ್ತಕ್ಕಂಥ ಕೆಲಸವನ್ನು ಒಂದು ಮಾರ್ಪಾಡು ಮಾಡಿ ಇವತ್ತು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದೆ ಸರ್ಕಾರ. ಇದೇ ಸಂದರ್ಭದಲ್ಲಿ ಹುತಾತ್ಮರಾದ ರೈತರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ವೇಳೆಯಲ್ಲಿ ಮುಖಂಡರುಗಳಾದ ಕೆಂಕರೆ ಸತೀಶ್, ಧನಂಜಯ ಆರಾಧ್ಯ, ರುದ್ರೇಶ್, ಜಗದೀಶ್, ಅನಿಲ್, ಕೊಡ್ಲಹಳ್ಳಿ ಸಿದ್ದೇಶ್ ಅವರು ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿ ದ್ವಿತೀಯ PUCಯ ಫಲಿತಾಂಶವನ್ನು ಸುಧಾರಿಸುವ ಜೊತೆಗೆ PUDDPIR ಅವರಿಗೆ ಕಾಂಗ್ರೆಸ್ ಮುಖಂಡರು ಮನವಿ ಸಲ್ಲಿಸಿದರು. ದ್ವಿತೀಯ PUCಯ ಫಲಿತಾಂಶ ಸುಧಾರಿಸುವ ಜೊತೆಗೆ ಮರುಮೌಲ್ಯಮಾಪನ ಶುಲ್ಕ ಕಡಿಮೆಗೊಳಿಸಬೇಕೆಂದು ತುಮಕೂರಿನ PUDDPIR ಮೂಲಕ ಸರ್ಕಾರಕ್ಕೆ ಕಾಂಗ್ರೆಸ್ ಮುಖಂಡರುಗಳು ಮನವಿ ಸಲ್ಲಿಸಿದರು. ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ತುಮಕೂರಿನ PUDDPIR ನರಸಿಂಹಮೂರ್ತಿ ಅವರನ್ನು ಭೇಟಿ ಮಾಡಿ ದ್ವಿತೀಯ PUCಯ ಫಲಿತಾಂಶವನ್ನು ಸುಧಾರಿಸುವ ಬಗ್ಗೆ ಚರ್ಚೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳು PUC ಫಲಿತಾಂಶ ಕಳೆದ ಬಾರಿ 16ನೇ ಸ್ಥಾನದಲ್ಲಿದ್ದ PUC ಫಲಿತಾಂಶ ಈ ಬಾರಿ 23ನೇ ಸ್ಥಾನಕ್ಕೆ ಕುಸಿದಿರುವುದು ನಿಜಕ್ಕೂ ಶೋಚನೀಯ ಎಂದು ವ್ಯಕ್ತಪಡಿಸಿದರು. ಈಗ ಮೂರು ಮೌಲ್ಯಮಾಪನ ಶುಲ್ಕವನ್ನು ಕಡಿಮೆಗೊಳಿಸುವ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ವಾಲಚಂದ್ರಯ್ಯ, ಎಂವಿ ಬಸವರಾಜ್, ಕೆಂಚಮಾರಯ್ಯ, ಮರಿಚಂದಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ನಗರ BJP ಅಧ್ಯಕ್ಷರಾಗಿ ನೇಮಕಗೊಂಡ ಹನುಮಂತರಾಜು, ಪ್ರಧಾನ ಕಾರ್ಯದರ್ಶಿಗಳಾದ ರಾಜೀವ್, ಗಣೇಶ್ ಅವರನ್ನು ಶಾಸಕರಾದಿಯಾಗಿ BJP ಮುಖಂಡರುಗಳನ್ನು ಅಭಿನಂದಿಸಿದರು. ತುಮಕೂರು ನಗರ BJP ಅಧ್ಯಕ್ಷರಾಗಿ ಹನುಮಂತರಾಜು, ಪ್ರಧಾನ ಕಾರ್ಯದರ್ಶಿಗಳಾಗಿ ಜಿ ಗಣೇಶ್ ಮತ್ತು ರಾಜೀವ್ರವರನ್ನು ಜಿಲ್ಲಾ BJP ಘಟಕದ ಅಧ್ಯಕ್ಷ ಸುರೇಶ್ ಗೌಡ ಅವರು ನೇಮಕ ಮಾಡಿದ್ದಾರೆ. ನೂತನ ನಗರ ಅಧ್ಯಕ್ಷ ಹನುಮಂತರಾಜು, ಪ್ರಧಾನ ಕಾರ್ಯದರ್ಶಿಗಳಾದ ರಾಜೀವ್ ಮತ್ತು ಗಣೇಶ್ ಅವರನ್ನು ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಹಲವಾರು BJP ಮುಖಂಡರುಗಳು, ಪಾಲಿಕೆ ಸದಸ್ಯರುಗಳು ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ನಗರ ಅಧ್ಯಕ್ಷ ಹನುಮಂತರಾಜು ಮಾತನಾಡಿ, ಪಕ್ಷವು ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಹೆಚ್ಚಿನ ಜವಾಬ್ದಾರಿ ನೀಡಿದ್ದು, ಇದನ್ನು ಸಮರ್ಥವಾಗಿ ನಿಭಾಯಿಸುವ ಜೊತೆಗೆ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒಲವು ತೋರಿಸುವುದಾಗಿ ತಿಳಿಸಿದರು. ಇವತ್ತು ತುಮಕೂರು ನಗರ ಯುವ ನಗರ ಮಂಡಲದ ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿಯನ್ನು ನಮ್ಮ ಜಿಲ್ಲಾ ನಾಯಕರುಗಳು, ಶಾಸಕರುಗಳು, ಮಾಜಿ ಸಚಿವರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಈ ಒಂದು ಗುರುತರವಾದಂಥ ಜವಾಬ್ದಾರಿಯನ್ನು ನಮ್ಮ ಮೂರು ಜನದ ಮೇಲೆ ವಹಿಸಿಕೊಟ್ಟಿದ್ದಾರೆ. ಭಾಳ ಹಲವಾರು ವರ್ಷಗಳಿಂದ ಸಂಘಟನೆಗಳಲ್ಲಿ ಪಕ್ಷದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿರುವಂಥ ಒಂದು ಯುವ ಪಡೆಯ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಅಧ್ಯಕ್ಷನಾಗಿ ವೈಯಕ್ತಿಕವಾಗಿ ನನ್ನನ್ನು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗಾಗಿ ರಾಜೀವ್ ಅವ್ರನ್ನ, ಗಣೇಶ್ ಅವ್ರನ್ನ ನೇಮಕ ಮಾಡಿ ಈ ಒಂದು ಟೀಮ್ನ ಯುವಕರಿಗೆ ಒಂದು ಅವಕಾಶ ಕೊಡೋ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳ ಒಂದಷ್ಟು ಜವಾಬ್ದಾರಿಗಳನ್ನು ವಹಿಸಿಕೊಟ್ಟಿರುವಂಥ ಪಕ್ಷದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಒಗ್ಗಟ್ಟಿನಿಂದ ಒಮ್ಮತದಿಂದ ಮಾಡುವಂಥ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೇವೆ. ಒಟ್ಟಾಗಿ ಪಕ್ಷವನ್ನು, ಕಾರ್ಯಕರ್ತರನ್ನು, ನಾಯಕರುಗಳನ್ನು ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಮತ್ತು ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಿ ಭಾರತೀಯ ಜನತಾ ಪಾರ್ಟಿ ಮತದಾರರನ್ನ ಕಾರ್ಯಕರ್ತರನ್ನಾಗಿ ಪರಿವರ್ತಿಸೋ ನಿಟ್ಟಿನಲ್ಲಿ ತುಮಕೂರು ನಗರದಲ್ಲಿ ಒಂದು ಬಲಿಷ್ಠ ಭಾರತೀಯ ಜನತಾ ಪಾರ್ಟಿ ಪಡೆಯನ್ನು ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿದೆ. ಈ ಒಂದು ಜವಾಬ್ದಾರಿ ಕೊಟ್ಟಂಥ ಎಲ್ಲ ವರಿಷ್ಠರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀವಿ.
ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳು ಬಿಜೆಪಿ ಪಾಲಿಕೆಯ ಸದಸ್ಯರುಗಳು ಪಾಲ್ಗೊಂಡು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು. ದೇವನಹಳ್ಳಿ ತಾಲೂಕಿನ ಅರ್ಧೇಶನಹಳ್ಳಿ ಗ್ರಾಮದ ಸೀಲ್ಡೌನ್ ಪ್ರದೇಶದ ಜನರಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಚಿತ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ಕೊರೋನಾ ವೈರಸ್ ಗ್ರಾಮೀಣ ಪ್ರದೇಶದಲ್ಲಿಯೂ ಅಟ್ಟಹಾಸ ತೋರುತ್ತಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದ್ಯಾವರಹಳ್ಳಿ ವಿ ಶಾಂತಕುಮಾರ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಅರ್ಧೇಶನಹಳ್ಳಿ ಗ್ರಾಮದ ಸೀಲ್ಡೌನ್ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಚಿತ ದಿನಸಿ ಕಿಟ್ ವಿತರಿಸಿ ಮಾತನಾಡಿದರು. ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಸೀಲ್ಡೌನ್ ಪ್ರದೇಶಗಳಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡುವಂತಾಗಬೇಕು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಸೀಲ್ಡೌನ್ ಪ್ರದೇಶಗಳಲ್ಲಿರುವವರಿಗೆ ಯಾವುದೇ ತೊಂದರೆಯಾಗದಂತೆ ದಿನಸಿ ಕಿಟ್ಗಳು ಮಾಸ್ಕ್ಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ 625 ಸೋಂಕಿತ ಪ್ರಕರಣಗಳು ಈಗಾಗಲೇ ದೃಢಪಟ್ಟಿವೆ. ಇದಕ್ಕೆ ಕಡಿವಾಣ ಹಾಕಲು ಲಾಕ್ಡೌನ್ ಸೀಲ್ಡೌನ್ ಅನಿವಾರ್ಯವಾಗಿದೆ ಎಂದರು. ತಾಲೂಕು ಕೃಷಿಕ ಸವರಾಜ್ಯದ ನಿರ್ದೇಶಕ ಎಸ್ಪಿ ಮುನಿರಾಜ್ ಮಾತನಾಡಿ, ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಲವಾರು ಕುಟುಂಬಗಳಿಗೆ ನಿತ್ಯ ಬಳಕೆ ವಸ್ತುಗಳನ್ನು ನೀಡುವ ಮೂಲಕ ನೆರವು ನೀಡಲಾಗಿದೆ. ಕೇಂದ್ರದಲ್ಲಿ ಹಾಗೂ ರಾಜ್ಯ ಸರ್ಕಾರದಲ್ಲಿ ಕೊರೋನಾ ನಿಟ್ಟಿನಲ್ಲಿ ವಿಫಲವಾಗಿದ್ದು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಬೆಡ್ಗಳು ಸಿಗದೆ ಪರದಾಡುತ್ತಿದ್ದಾರೆ. ಇದನ್ನು ತಡೆಗಟ್ಟುವಲ್ಲಿ ಸರ್ಕಾರ ವಿಫಲರಾಗಿದ್ದಾರೆ. ಪ್ರತಿನಿತ್ಯ ಬಳಸುವ ಎಲ್ಲಾ ಪದಾರ್ಥಗಳು ಪೆಟ್ರೋಲ್ ಡೀಸೆಲ್ ಬೆಲೆ ಏರುತ್ತಿರುವುದು ಜನಸಾಮಾನ್ಯರಿಗೆ ಕಾಯದ ಮೇಲೆ ಬರೆ ಎಳೆದಂತಾಗಿದೆ. ಯುವಕರಿಗೆ ಉದ್ಯೋಗವಿಲ್ಲದೆ ನಿರುದ್ಯೋಗ ಸಮಸ್ಯೆ ಎದುರಾಗಿದೆ ಎಂದು ತಿಳಿಸಿದರು. ನಮ್ಮ ಶಾಂತಕುಮಾರ್ ಮತ್ತು ದೇವರಾಜ್ ಸುಬ್ಬಣ್ಣರು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಆಗಮಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಜಾಸ್ತಿ ಜನ ಭಯಭೀತರಾಗ್ಬಿಟ್ಟಿದ್ದಾರೆ. ಕೊರೋನಾದಿಂದ ಭಯಭೀತರಾಗಿದ್ದಾರೆ. ಅವ್ರಿಗೆ ಒಂದು ಧೈರ್ಯ ತುಂಬಂಥ ಕೆಲಸ ಮಾಡೋದು ಮತ್ತು ಅವ್ರಿಗೆ ಸಿಲ್ಲೋನ್ ಆಗಿರೋದ್ರಿಂದ ಅವ್ರಿಗೆ ಒಂದು ದಿನಸಿ ಕಿಟ್ಟು ಮತ್ತು ಅವ್ರಿಗೆ ಏನು ಸೌಲಭ್ಯ ಒದಗಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಶಾಂತಕುಮಾರ್ ಅವ್ರನ್ನ ಕೇಳ್ಕೊಳೋದನ್ನ ಈ ಒಂದು ಇದನ್ನೆಲ್ಲ ಒಂದು ದಿನಸಿ ಕಿಟ್ ವಿತರಣೆ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬಂದಿದ್ದೀವಿ. ಇವತ್ತು ಯಾವುದೇ ಅರ್ಧೇಶಹಳ್ಳಿ ಜನತೆ ಇರ್ಬೋದು, ಸುತ್ತಮುತ್ತಲಿನ ನಮ್ಮ ದೇವನಹಳ್ಳಿ ತಾಲೂಕಿನ ಜನತೆ ಇರ್ಬೋದು, ಕೊರೋನಾದಿಂದ ಭಯಪಟ್ಟು ಅದರಿಂದ ಆತಂಕ ಪಡೋದ್ಬೇಡ. ಬಿಸಿ ನೀರು ಕುಡ್ಕೊಂಡು ಮತ್ತು ನಾವು ಸ್ಯಾನಿಟೈಸರ್ನ ಮಾಡಿಕೊಂಡು ಮತ್ತು ಕೈಗೆ ಮಾಸ್ಕು ಮತ್ತು ಕೈಗೆ ಸ್ಯಾನಿಟೈಸ್ ಇದು ಸಹ ತೊಳ್ಕೊಂಡು ಮತ್ತು ಮಾಸ್ಕ್ ಹಾಕ್ಕೊಂಡು ಅಂತರನ ಕಾಪಾಡ್ಕೊಂಡು ಜನ ಜಾಗೃತಿಯಾಗಿ ಅವರು ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಅವ್ರು ತಿಳಿಸ್ಲಿಕ್ಕೆ ನಾವು ಇವತ್ತು ಈ ಗ್ರಾಮಕ್ಕೆ ಆಗಮಿಸಿದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಮಹೇಂದ್ರ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಯುವ ಅಧ್ಯಕ್ಷ ಡಿಎಂ ದೇವರಾಜ್, ಜಾಲಿಗೆ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ರತ್ನಮ್ಮ, ಸುಬ್ಬಣ್ಣ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ವೆಂಕಟೇಶ್, ಮಂಜುನಾಥ್, ಮುಖಂಡರಾದ ಮಹೇಂದ್ರ, ಹರೀಶ್, ಹರ್ಷಿತ್ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಸರ್ಕಾರ ಕಚೇರಿ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನು ವಿತರಿಸಲಾಯಿತು. ಚಿಕ್ಕಬಳ್ಳಾಪುರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶಾಖೆಯ ವತಿಯಿಂದ ಸರ್ಕಾರಿ ಕಚೇರಿ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ಗಳನ್ನು ವಿತರಿಸಲಾಯಿತು. ಕೊರೋನಾ ವೈರಸ್ ಆಗಿ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಸರ್ಕಾರಿ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೆ ಬ್ಯಾಂಕ್ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನು ವಿತರಿಸುತ್ತಿದೆ. ನಂತರ ಅಮೋಘ ನ್ಯೂಸ್ನೊಂದಿಗೆ ಮಾತನಾಡಿದ ಚಿಕ್ಕಬಳ್ಳಾಪುರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕಿ ಪ್ರೇಮ ಮೈಕಲ್, ಚಿಕ್ಕಬಳ್ಳಾಪುರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗುತ್ತಿದ್ದು ಪ್ರತಿನಿತ್ಯ 100ರ ಗಡಿ ದಾಟುತ್ತಿದೆ. ನಮ್ಮ ಶಾಖೆಗಳಲ್ಲಿ ಕೂಡ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತಿದ್ದು ಕೊರೋನಾ ವಾರಿಯರ್ಸ್ ಆಗಿ ನಮ್ಮೊಂದಿಗೆ ಕೆಲಸ ಮಾಡುತ್ತಿರುವ ಸರ್ಕಾರಿ ಕಚೇರಿ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೆ ನಮ್ಮ ಬ್ಯಾಂಕ್ ವತಿಯಿಂದ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ಗಳನ್ನು ವಿತರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂದ ಚಿಕ್ಕಬಳ್ಳಾಪುರ ಶಾಖೆ ನಮ್ಮ ಸ್ಟಾಫ್ ಇವರೆಲ್ಲ ನಾವು ಇವತ್ತು ನಮ್ಮ ಹೆಡ್ ಆಫೀಸ್ ಇನ್ಸ್ಟ್ರಕ್ಷನ್ಸಲ್ಲಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಯಾವುದು ಒಂದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ ಕೊಡಬೇಕಂತ ಹೇಳಿದರು. ಅದಕ್ಕೋಸ್ಕರ ನಾವು ಎಸ್ ಪಿ ಸರ್ ಹತ್ರ ಹೋಗಿ ಅಲ್ಲಿ ನಾವು ಅವರಿಗೆ ಅರೌಂಡ್ 100 ಸ್ಯಾನಿಟೈಸರ್ಸ್ ಮತ್ತು 300 ಮಾಸ್ಕ್ಸ್ ಕೊಟ್ಟಿದ್ದೇವೆ. ಹಾಗೆ ನಮಗೆ ಎವ್ರಿ ಮಂತ್ ಜುಲೈ ಕೊಟ್ಟಿದ್ದಾರೆ, ಆಗಸ್ಟಲ್ಲಿ ಪುನಃ ಆ್ಯಂಡ್ ಸೆಪ್ಟೆಂಬರಲ್ಲಿ ಆಲ್ ಓವರ್ ಇಂಡಿಯಾ ನಮ್ಮದು ಓರಿಯೆಂಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು ಇದು ಒಂದು ಪ್ರೋಗ್ರಾಮ್ ಮಾಡ್ತಾರೆ ಟು ಆಸ್ ಅ ಸಿ ಎಸ್ ಆರ್ ಆಕ್ಟಿವಿಟಿ ಪಾರ್ಟ್ ಆಫ್ ಅ ಸಿ ಎಸ್ ಆರ್. ಚಿಕ್ಕಬಳ್ಳಾಪುರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಾರ್ಯವನ್ನು ಶ್ಲಾಘಿಸಿರುವ ಜಿಲ್ಲಾ ಪೊಲೀಸ್ ಎಸ್ಪಿ ನಿತಿನ್ ಕುಮಾರ್ ಅವರು, ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡುತ್ತಿರುವ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಚಿಕ್ಕಬಳ್ಳಾಪುರ ಶಾಖೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನು ವಿತರಿಸುತ್ತಿದ್ದು ತುಂಬಾ ಅನುಕೂಲವಾಗಿದೆ. ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಅವರಿಗೆ ಧನ್ಯವಾದ ಎಂದು ತಿಳಿಸಿದರು. ಈ ದಿನ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅವರು ನಮ್ಮ ಪೊಲೀಸ್ ಇಲಾಖೆಗೆ ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದೀರಿ ಅನ್ನೋ ಉದ್ದೇಶ ಇಟ್ಕೊಂಡು ಅವರ ಸಿ ಎಸ್ ಆರ್ ಆಕ್ಟಿವಿಟೀಸ್ನಲ್ಲಿ ಅದನ್ನು ಗುರುತಿಸಿ ನಮಗೆ ಸ್ವಲ್ಪ ಮಾಸ್ಕು ಮತ್ತು ಸ್ಯಾನಿಟೈಸರ್ಸ್ನೆಲ್ಲ ಕೊಟ್ಟಿದ್ದಾರೆ. ಇದರಿಂದ ತುಂಬ ಅನುಕೂಲ ಆಗುತ್ತೆ ಅವ್ರಿಗೆ. ನಮ್ಮ ಕಡೆಯಿಂದ ನಮ್ಮ ಇಲಾಖೆ ಕಡೆಯಿಂದ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವಿತರಣೆ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳಾದ ನೀಲಿಮಾ, ರಾಜೇಂದ್ರ, ರಾಮಲಿಂಗೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಅರಸೀಕೆರೆಯ ಜಯಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಕೊರೋನಾ ಪಾಸಿಟಿವ್ ಬಂದ ವ್ಯಕ್ತಿ ಚಿಕಿತ್ಸೆ ಪಡೆದಿದ್ದರಿಂದ ಆಸ್ಪತ್ರೆಯ ಅರ್ಧ ಭಾಗವನ್ನು ಸೀಲ್ ಡೌನ್ ಮಾಡಲಾಗಿದೆ. ಜಯಚಾಮರಾಜೇಂದ್ರ ಆಸ್ಪತ್ರೆ ಸೀಲ್ ಡೌನ್. ಕೊರೋನಾ ಪಾಸಿಟಿವ್ ಬಂದ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಕಾರಣ ಆಸ್ಪತ್ರೆಯ ಅರ್ಧ ಭಾಗವನ್ನು ಸೀಲ್ ಡೌನ್ ಮಾಡಲಾಗಿದೆ. ಕಳೆದ 4 ದಿನಗಳ ಹಿಂದೆ ಅಪ್ರೆಂಟಿಸ್ ಆಪರೇಷನ್ ಮಾಡಿಸಿಕೊಂಡಿದ್ದ ವ್ಯಕ್ತಿಗೆ ಕೊರೋನಾ ಸೋಂಕು ಬಂದಿದ್ದು, ಚಿಕಿತ್ಸೆ ಪಡೆದ ವ್ಯಕ್ತಿಯನ್ನು ಆಸ್ಪತ್ರೆ ವಾರ್ಡಿನಲ್ಲಿ ಇದ್ದರಿಂದ ಅವರಿಗೆ ಕೋವಿಡ್-19 ಕೇಂದ್ರಕ್ಕೆ ಕಳುಹಿಸಲಾಗಿದ್ದು, ಚಿಕಿತ್ಸೆ ಪಡೆದ ವ್ಯಕ್ತಿಗೆ ಯಾವುದೇ ಜ್ವರ, ಉಸಿರಾಟದ ತೊಂದರೆ ಸೇರಿದಂತೆ ಯಾವುದೇ ಸಮಸ್ಯೆ ಕಂಡು ಬಂದಿರುವುದಿಲ್ಲ. ಆಸ್ಪತ್ರೆಯಲ್ಲಿ ತುರ್ತಾಗಿ ಎಮರ್ಜೆನ್ಸಿ ತೆರೆಯಲಾಗಿದೆ. ಓಪಿಡಿ ಕೂಡ ಕಾರ್ಯನಿರ್ವಹಿಸಲಿದ್ದು ಜನರಿಗೆ ಸೇವೆಯನ್ನು ಮುಂದುವರಿಸಲಾಗಿದೆ. ಆದರೆ ಅವಶ್ಯವಿರುವುದು ಆಸ್ಪತ್ರೆಗೆ ಬರಬಹುದು. ಸದ್ಯಕ್ಕೆ 72 ಗಂಟೆ ಕಾಲ ಸೀಲ್ ಡೌನ್ ಮಾಡಲಾಗಿದೆ. ಅಲ್ಲದೆ ದಿನಕ್ಕೆ 2 ಸಾರಿ ಸ್ಯಾನಿಟೈಸರ್ ಮಾಡಲಾಗುತ್ತಿದೆ. ಸಣ್ಣ ಪುಟ್ಟ ಚಿಕಿತ್ಸೆಗೆ ಇಲ್ಲೇ ನೋಡಲಾಗುತ್ತಿದೆ. ಹೆಚ್ಚಿನ ಚಿಕಿತ್ಸೆಗೆ ಹಾಸನಕ್ಕೆ ಕಳುಹಿಸಲಾಗುತ್ತಿದೆ. ಸಿಬ್ಬಂದಿಗಳು ಪಾಸಿಟಿವ್ ವ್ಯಕ್ತಿ ಓಡಾಡಿರುವ ಜಾಗ ಸೀಲ್ ಡೌನ್ ಮಾಡಲಾಗಿದೆ ಎಂದು ತಿಳಿಸಿದರು. ಈಗಿನ ಮಾಹಿತಿ ಪ್ರಕಾರ ನಮಗೆ 48 ಗಂಟೆ ಮಾಡಿರ್ತಿರೋದು, ಆದರೂ ಕೂಡ ನಮ್ಮದು ಸ್ವಲ್ಪ ಅವಳು 6 ಡೇಸ್ ಅಂದರೆ ಸ್ಯಾಂಪಲ್ ಕೊಟ್ಟು 6 ಡೇಸ್ ಆದಮೇಲೆ ಪಾಸಿಟಿವ್ ಅಂತ ಗೊತ್ತಾದ್ಮೇಲೆ, ಅಂದರೆ ಮೋಸ್ಟ್ಲಿ ಅವಳು 6 ದಿವಸದಿಂದನೇ ಅವಳಿಗೆ ಪಾಸಿಟಿವ್ ಇದೆ ಅನ್ನೋದು, ಸೋಂಕು ತರಲಿದೆ ಅನ್ನೋದು ಗೊತ್ತಾಗಿರೋದ್ರಿಂದ ನಾವು ಒಂದು 72 ಅವರ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಒಂದು 3 ಡೇಸ್ ಸರ್, ಇದು ನಗರಸಭೆಯಿಂದ ಇದಕ್ಕೆ ಸ್ಯಾನಿಟೈಸರ್ ಅದು ವ್ಯವಸ್ಥೆ ಎಲ್ಲ ಮಾಡಿಲ್ಲ ಸರ್? ಮಾಡಿದ್ವಿ, ಡೈಲಿ 2 ಟೈಮ್ ಸ್ಯಾನಿಟೈಸರ್ ಮಾಡಿಸ್ತಾ ಇದ್ವಿ. ಆಸ್ಪತ್ರೆ ಸರ್ವಿಸಸ್ ಇದ್ದರಾಗಿ ಇದ್ದೇ ಇರುತ್ತೆ, ಗೊತ್ತಿದ್ದರೆ ಮಾತ್ರ ಆಸ್ಪತ್ರೆಗೆ ಬನ್ನಿ. ಸಣ್ಣ ಪುಟ್ಟ ಸರ್ವಿಸ್ಗಳಿಗೆಲ್ಲ ನೆಸ್ಸಿಟಿ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಇದು. ಮತ್ತು ಆಮೇಲೆ ಎಮರ್ಜೆನ್ಸಿ ಸರ್ವಿಸ್ ಅಂತ ಇದ್ದೇ ಇರುತ್ತೆ. ಮತ್ತು ಈಗೇನಾಗಿದೆ, ನಾವು ಲೇಬರ್ ವಾರ್ಡನ್ನು ಕ್ಲೋಸ್ ಮಾಡಿರೋದ್ರಿಂದ ತಾತ್ಕಾಲಿಕವಾಗಿ, ಒಂದು 3 ಡೇಸ್ ಮಟ್ಟಿಗೆ ಅದನ್ನು ಸೀಲ್ ಡೌನ್ ಮಾಡಿ ಕ್ಲೋಸ್ ಮಾಡೋದ್ರಿಂದ ಲೇಬರ್ ವಾರ್ಡನ್ನು ಬೇರೆ ಕಡೆ ಶಿಫ್ಟ್ ಮಾಡಿದರೆ, ಫ್ರಂಟಲ್ಲಿ ಚಿಕನ್ ವಾರ್ಡ್ ಇತ್ತು ಅಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಿಬಿಟ್ಟು ನಾವು ಅಲ್ಲಿ ಸರ್ವಿಸನ್ನು ಕೊಡ್ತಾ ಇದ್ವಿ. ಈಗ OT ಮತ್ತು ಲೇಬರ್ ವಾರ್ಡ್ ಇದು ಕ್ಲೋಸ್ ಆಗಿರೋದ್ರಿಂದ ಈಗ 3 ಡೇಸ್ವರೆಗೂ ಕೂಡ ಯಾವುದೇ ರೀತಿ ಎಮರ್ಜೆನ್ಸಿ ಸರ್ವಿಸನ್ನು ನಾವು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಅಲ್ಲಿವರೆಗೂ ಕೂಡ ಯಾವ್ದಾದ್ರು ಬಂದರೆ ಅಂತ ಸರ್ವಿಸನ್ನು ಬಂದರೆ ನಾವು ಹಾಸನಿಗೆ ರೆಫರ್ ಮಾಡ್ತೀವಿ. ಸಣ್ಣ ಪುಟ್ಟ ಡೆಲಿವರಿ ಆಗ್ತಕ್ಕಂಥದ್ದಾಗಲಿ ಬೇರೆ ಕಾಯಿಲೆಗಳಿಗೆ ಚಿಕಿತ್ಸೆ ಅಂತೂ ಇದ್ದೇ ಇರುತ್ತೆ, ನಮ್ಮ ಡಾಕ್ಟ್ರುಗಳು ಇದ್ದೇ ಇರ್ತಾರೆ, ಸರ್ವಿಸ್ ಅಂತೂ ಸಿಗ್ತಾ ಇದೆ. ಸೊ ಜನಗಳು ಭಯ ಬೀಳೋದು ಬೇಡ, ನಾವು 3 ಡೇಸ್ವರೆಗೂ ಕೂಡ ಆದಷ್ಟು ಸಣ್ಣ ಪುಟ್ಟ ಕಾಯಿಲೆಗಳು ಆಸ್ಪತ್ರೆ ಬರದಂತೆ ನೋಡ್ಕೊಳ್ಳಿ. ಏನಾದರೂ ತರ್ತಿದ್ರೆ ಖಂಡಿತ ಬನ್ನಿ, 24 ಗಂಟೆ ಸರ್ವಿಸ್ ಇದ್ದೇ ಇರುತ್ತೆ. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ನೆಲಮಂಗಲ ಬಳಿ ಸಂಭವಿಸಿದ ಅಪಘಾತದಲ್ಲಿ ಬೈಕ್ ಸವಾರ ಗಾಯಗೊಂಡಿದ್ದಾನೆ. ಕೋವಿಡ್-19 ಇಂದಾಗಿ ರಾಜ್ಯಾದ್ಯಂತ ಲಾಕ್ಡೌನ್ ಘೋಷಿಸಲಾಗಿದೆ. ಈ ಮಧ್ಯೆ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಲಾರಿಗಳ ಪಾರ್ಕಿಂಗ್ ತಂದ ಅವಾಂತರದಿಂದ ಬೆಳಿಗ್ಗೆ ಬೈಕ್ ಸವಾರನಿಗೆ ಕಾಲು ಮುರಿತವಾಗಿರುವ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಬಳಿ ಈ ದುರ್ಘಟನೆ ನಡೆದಿದ್ದು, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿಲ್ಲಿಸಿದ ಮಾರುತಿ ಸುಜುಕಿ ಕಾರ್ಖಾನೆಗೆ ಸೇರಿದ ಚೇತನ್ ಟ್ರಾನ್ಸ್ಪೋರ್ಟ್ ಲಾರಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಕಾರಣ ಬೈಕ್ ಸವಾರ ಲಾರಿಗೆ ಗುದ್ದಿ ರಸ್ತೆಯಲ್ಲಿ ಬಿದ್ದು ನರಳಾಡುತ್ತಿದ್ದಾನೆ. ಲಾಕ್ಡೌನ್ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ವಾಹನ ಸಂಚಾರ ವಿರಳವಾದ್ದರಿಂದ ವೇಗವಾಗಿ ರಸ್ತೆಗಳಲ್ಲಿ ದೊಡ್ಡ ಟ್ರಕ್ಗಳ ಸಂಚಾರ ಮತ್ತು ಲಾರಿಯ ಚಕ್ರದ ಗಟ್ಟಿಯಾದ ಬೋಲ್ಟ್ ಜಾಗಕ್ಕೆ ಕಾಲು ಬಿಡಿದಿದೆ. ಇನ್ನು ಬೈಕ್ ಸವಾರ ನರಳಾಡಿದ್ರೆ ಸ್ಥಳಕ್ಕೆ ಬರದ ಆಂಬ್ಯುಲೆನ್ಸ್ ಕಂಡು ಸ್ಥಳೀಯರು ಟಾಟಾ ಎಸ್ ವಾಹನದಲ್ಲಿ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಇನ್ನು ಬೈಕ್ ಸವಾರ ಮೂಲತಃ ಹಾಸನ ಜಿಲ್ಲೆ ಜಾವಗಲ್ ನಿವಾಸಿ ಎನ್ನಲಾಗಿದೆ. ಕಾಲು ಮುರಿದ ವ್ಯಕ್ತಿಯನ್ನು ಸ್ಥಳೀಯರು ದಾಬಸ್ಪೇಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದಾರೆ. ಲಾಕ್ಡೌನ್ ನಿಂದ ರಾಷ್ಟ್ರೀಯ ಹೆದ್ದಾರಿ 4 ಕಾಲಿ ಒಡೆಯುತ್ತಿದ್ದರೂ ಅಪಘಾತವಾಗಿರುವುದು ವಿಪರ್ಯಾಸವೇ ಸರಿ. ಘಟನೆಯು ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಈ ಸಂಬಂಧ ನಮ್ಮೊಂದಿಗೆ ಮಾತನಾಡಿದ ರಾಮು, ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶವಾಗಿದ್ದು ದಿನನಿತ್ಯ ಸಾವಿರಾರು ಬಾರಿ ಗಾತ್ರದ ವಾಹನಗಳು ರಸ್ತೆ ಪಕ್ಕದಲ್ಲಿ ನಿಲ್ಲುತ್ತವೆ. ಸ್ಥಳೀಯ ಪೊಲೀಸರು ಹಾಗೂ ಚಾಸ್ಟೋಲ್ ಸಿಬ್ಬಂದಿ ಕಾಟಾಚಾರಕ್ಕೆ ಮಾತ್ರ ವಾಹನ ಸವಾರರಿಗೆ ವಾಹನಗಳನ್ನು ನಿಲ್ಲಿಸಬೇಡಿ ಎಂದು ಹೇಳಿದ್ದಾರೆ. ಇಂದು ನಡೆದ ಘಟನೆಗೆ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಲಾರಿ ಪ್ರಮುಖ ಕಾರಣವಾಗಿದೆ. ಇದರಿಂದಾಗಿ ಪ್ರತಿನಿತ್ಯ ದ್ವಿಚಕ್ರ ಸವಾರರು ಪರದಾಡುವಂತಾಗಿದೆ. ಇಂದು ನಡೆದ ಘಟನೆಗೆ ಯಾರು ಹೊಣೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈಗ ಜಸ್ಟ್ ಇಲ್ಲಿ ದಾಬಸ್ಪೇಟೆಯಿಂದ ಮುಂದೆಗಡೆ ಎರಳಿ ನಿಯರ್ದಿಂದ ಅಲ್ಲಿ ರೋಡ್ ಸೈಡ್ಗಳಲ್ಲಿ ಪಾರ್ಕಿಂಗು ಗಾಡಿಗಳು ಏಕೆಂದ್ರೆ ಸರ್ ಇದು ಇವತ್ತಿಂದ ಅಲ್ಲ, ಸುಮಾರು ಆಗಲೇ 1 ವರ್ಷ 2 ವರ್ಷದಿಂದ ಯಾವಾಗ ಪಾರ್ಕಿಂಗ್ ಅಂತ ಸ್ಟಾರ್ಟ್ ಆದ ಅವಾಗಿಂದ ರೋಡ್ ಸೈಡಲ್ಲಿ ನಿಲ್ಸ್ಕೊಂಬರ್ತಾವೆ. ಅದು 2-ವೀಲರ್ ಬರಬೇಕಾದ್ರೆ ಪಾರ್ಕಿಂಗ್ ಗಾಡಿಯಲ್ಲಿ ಗುದ್ದು ಅದರ ಕಾಲೇ ಲ್ಯಾಪ್ಸ್ ಆಗ್ಬಿಡಿದೆ. ಒಬ್ಬ ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಯಾರೂ ಕೇಳಲ್ಲ. ಆ ಗಾಡಿಯವರು ಡ್ರೈವರ್ಗಳು ಯಾರೂ ಎತ್ತಲ್ಲ, ಗಾಡಿಗಳು ಆಗಲೇ ಓಡೋಗ್ಬಿಟ್ಟವ್ರು ಅವರು, ಒಬ್ಬರು ಇಲ್ಲಿಲ್ಲ. ಈ ಥರ ಪ್ರತಿದಿನ ದಿನಕ್ಕೆ 1-2-3 ಘಟನೆಗಳು ನಡೀತಾ ಇರ್ತವೆ. ದಯವಿಟ್ಟು ಇದಕ್ಕೆ ನಾವು ಒಳ್ಳೆಯ ತಿಳಿಸಿ ಈ ಗಾಡಿಗಳನ್ನ ಅವ್ರದೇ ಆದಂಥ ಪಾರ್ಕಿಂಗ್ ವ್ಯವಸ್ಥೆಗಳಲ್ಲಿ ಹಾಕಿಸಿ ಹೈವೇಗಳಲ್ಲಿ ನಿಲ್ಸಂತ ಮುದ್ರೆ ಎಷ್ಟೋ ಆಕ್ಸಿಡೆಂಟ್ಗಳು ಕಮ್ಮಿ ಆಗ್ತದೆ. ಏನೇ ಆಗಲಿ, ಇಂತಹ ಅನಾಹುತಗಳು ಪ್ರತಿನಿತ್ಯ ನಡೆಯುತ್ತಿದ್ದು ರಸ್ತೆ ಬದಿಯಲ್ಲಿ ನಿಲ್ಲಿಸುವ ವಾಹನಗಳಿಗೆ ಚಾಸ್ಟಲ್ ಸಿಬ್ಬಂದಿ ಹಾಗೂ ಹೈವೇ ಪೊಲೀಸರು ಜಾಣ ಕೊಡು ತೋರುತ್ತಿರುವುದು ವಿಪರ್ಯಾಸವೇ ಸರಿ. ಇನ್ನು ಮುಂದಾದರೂ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಂಡು ಸ್ಥಳೀಯ ಆತಂಕ ದೂರ ಮಾಡುವರೆ ಎಂದು ಕಾದು ನೋಡಬೇಕಾಗಿದೆ. ತಗ್ಗಿಕುಪ್ಪಿ ಶ್ರೀಧರ್, ಅಮೋಘ ನ್ಯೂಸ್, ದಾಬಸ್ಪೇಟೆ. ಕೊರೋನಾ ಹೆಚ್ಚಳಗೊಂಡ ಹಿನ್ನೆಲೆಯಲ್ಲಿ ಗುಡಿಬಂಡೆಯಲ್ಲಿ ವರ್ತಕರು ಮಧ್ಯಾಹ್ನ 2 ಗಂಟೆಯವರೆಗೆ ವ್ಯಾಪಾರ ವಹಿವಾಟು ನಡೆಸಲು ತೀರ್ಮಾನಿಸಿದ್ದಾರೆ. ಕೆಲವೇ ದಿನಗಳ ಹಿಂದೆ ಕೊರೋನಾ ಮುಕ್ತವಾಗಿದ್ದ ಗುಡಿಬಂಡೆ ಇಂದು ಕೊರೋನಾ ಪೀಡಿತ ತಾಲೂಕಾಗಿದೆ.
ಪಟ್ಟಣದಲ್ಲಿ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಕೊರೋನಾ ಕಾಣಿಸಿಕೊಂಡಿದ್ದರಿಂದ ಜನರು ಆತಂಕಕ್ಕೊಳಗಾಗಿದ್ದಾರೆ. ಈ ಕಾರಣದಿಂದ ಕಾಯಿಲೆ ಹರಡದಂತೆ ತಡೆಯುವ ನಿಟ್ಟಿನಲ್ಲಿ ವ್ಯಾಪಾರಸ್ಥರ ಸಂಘವು ಇಂದು ಕರ್ನಾಟಕ ಸಾರಿಗೆ ಸಂಸ್ಥೆಯ ಆವರಣದಲ್ಲಿ ಸಭೆ ಸೇರಿ ನಾಳೆಯಿಂದ ಪಟ್ಟಣದ ಎಲ್ಲಾ ದಿನಸಿ ಬಟ್ಟೆ ಮೊದಲಾದ ವ್ಯಾಪಾರಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ, ಹೋಟೆಲ್ ವ್ಯಾಪಾರಿಗಳು ಮಧ್ಯಾಹ್ನ 3 ಗಂಟೆಯವರೆಗೆ ಹಾಗೂ ಪಾನಿಪುರಿ ಬೋಂಡಾ ಹಾಗೂ ರಸ್ತೆ ಬದಿಯ ತಿನಿಸುಗಳ ವ್ಯಾಪಾರಿಗಳು ಸಂಜೆ 4ರಿಂದ ರಾತ್ರಿ ವಹಿವಾಟು ನಡೆಸಬಹುದು. ಈ ಸಮಯ ಬಿಟ್ಟು ಇತರೆ ಸಮಯದಲ್ಲಿ ವ್ಯಾಪಾರ ನಡೆಯುವಂತಿಲ್ಲ ಎಂಬ ತೀರ್ಮಾನ ಕೈಗೊಂಡರು. ಈ ತೀರ್ಮಾನವನ್ನು ಕಡ್ಡಾಯವಾಗಿ ಜಾರಿಗೊಳಿಸಲು ಪೊಲೀಸರ ಸಹಕಾರವನ್ನು ಈ ಸಮಯದಲ್ಲಿ ಕೋರಲಾಯಿತು. ಈ ಸಮಯದಲ್ಲಿ ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಮಂಜುನಾಥ್ ಹಾಗೂ ಉಪನಿರೀಕ್ಷಕ ಗೋಪಾಲ್ ರೆಡ್ಡಿ ವ್ಯಾಪಾರಿಗಳು ಪಾಲಿಸಬೇಕಾದ ಹಲವು ಸೂಚನೆಗಳು ಹಾಗೂ ಎಚ್ಚರಿಕೆಯ ಕ್ರಮಗಳ ಬಗ್ಗೆ ತಿಳಿಸಿದರು. ನಮ್ಮ ಕಾಯಿಲೆ ಹರಡೋದೇನಂದ್ರೆ ಏನು ನಮ್ಮ ಹುಗಳು ಅಥವಾ ಎಂಜಿಲು, ನಮಗೆ ಎಂಜಿಲು ನಮಗೆ ಇದಾಗೋದು ಕಾಣೋದಿಲ್ಲ. ನಾವು ಮಾತಾಡ್ತಾ ಇರ್ಬೇಕು, ಗಾಳಿ ಬಂದರೆ ಸುಮಾರು ಒಂದು 10 ಅಡಿ 5 ಅಡಿ ದೂರ ಹೋಗ್ಬೋದು. ಹೌದಾ? ಮಾತಾಡೋದು ಕಂಪಲ್ಸರಿ ಇದು ಇರಲೇಬೇಕು. ಒಂದು ಅಟ್ಲೀಸ್ಟ್ ಒಂದು 5 ಅಡಿಯಿಂದ ಮಾತಾಡಿ, ನೀವು ಮಾಸ್ಕ್ ಹಾಕಿರ್ತೀರಿ ನಾವು ಮಾಸ್ಕ್ ಹಾಕಿರ್ತೀವಿ, 5 ಅಡಿಯಿಂದ ಮಾತಾಡಿದ್ರೆ ಇಬ್ಬರಿಗೂ ಎಫೆಕ್ಟ್ ಆಗೋಲ್ಲ. ಹೌದಲ್ಲ? ಅದೇನು ಬೆವರು ಈ ಥರ ಮುಟ್ಟಿ ಎಲ್ಲ ಮಾಡಿರ್ತೀವಿ, ಅದು ಕೈಯಿಂದನೂ ಹರಡ್ಬೋದು. ನಿಮ್ಮ ಹುಷಾರಲ್ಲಿ ನೀವು ಇರ್ಬೋದು. ಅದಕ್ಕೆ ಕಂಪಲ್ಸರಿ ಆಗಿ ಇದು ದಿನಸಿ ಆಗ್ಬೋದು, ತರಕಾರಿ ಆಗ್ಬೋದು, ಎಲ್ಲ ಒಟ್ಟಿಗೆ ಬಂದು ಮುಂದೆ ಸತಿ ಇಲ್ಲ, 5 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ಹೌದಲ್ಲ? ಅದಕ್ಕೆ ಎಲ್ಲರಿಗೂ ಬಾಕ್ಸ್ ಅಲ್ಲೇ ನಿಂತ್ಕೊಂಡು ಕೊಡೋದನ್ನ ಕಲಿಯಿರಿ. ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಎಲೆಕ್ಟ್ರಿಕಲ್ ನಾಗರಾಜಯ್ಯ ಶೆಟ್ಟಿ, ಕಾರ್ಯದರ್ಶಿ ಲಕ್ಷ್ಮೀಪತಿ ಸೇರಿದಂತೆ ಪಟ್ಟಣದ ವ್ಯಾಪಾರಸ್ಥರ ಸಂಘದ ಸದಸ್ಯರುಗಳು, ನಾಗರಿಕರು ಈ ಸಮಯದಲ್ಲಿ ಭಾಗವಹಿಸಿದ್ರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.